ನಾನು ಈ ಸಂದರ್ಭದಲ್ಲಿ ಜಾಸ್ತಿ ಮಾತನಾಡೋದಕ್ಕೆ ಹೋಗಕ್ಕೆ ಇಚ್ಛೆ ಪಡೋದಿಲ್ಲ. ನಿಮ್ಮ ವಿಜಯೇಂದ್ರ, ನಾನು ಮೊದಲ ಬಾರಿಗೆ ಇವತ್ತು ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಿಂದ ಪೂಜೆ ತಂದೆಯವರಿಗೊಂದು ರಾಜಕೀಯ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಹೆಮ್ಮೆ ಶಿಕಾರಿಪುರ ಕ್ಷೇತ್ರದಿಂದ ಮೊದಲ ಬಾರಿ ಶಾಸಕನಾಗಿ ಇವತ್ತು ನಾನು ವಿಧಾನಸಭೆಯಲ್ಲಿ ಬಂದಿದ್ದೇನೆ. ಇವತ್ತು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಇವತ್ತು ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇವತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅರಗುರು ಚರಮೂರ್ತಿಗಳಿಗೊಂದು ಪ್ರಾಮಾಣಿಕತೆ ಸಂದರ್ಭದಲ್ಲಿ ವೇದಿಕೆ ಮೂಲಕ ಒಂದು ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಯಾವ ರೀತಿ ಪೂಜ್ಯ ತಂದೆಯವರು ಇವತ್ತು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಸಮಾಜಕ್ಕೆ ಒಂದು ಶಕ್ತಿಯನ್ನು ಕೊಟ್ಟು ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಸಮಾಜವು ಕೂಡ ಹೆಮ್ಮೆ ಪಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಅವರ ಅಧಿಕಾರಾವಧಿಯಲ್ಲಿ ಮಾಡಿದ್ದಾರೋ, ನಾನು ಕೂಡ ತಾವು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅರಗುರು ಚರಮೂರ್ತಿಗಳು, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮೆಲ್ಲ ಸಮಾಜದ ಗಣ್ಯರು ತಾವೆಲ್ಲರೂ ಕೂಡ ಹೆಮ್ಮೆ ಪಡುವ ರೀತಿಯಲ್ಲಿ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಇವತ್ತು ಉತ್ತಮ ಕೆಲಸವನ್ನು ಮಾಡಿದ ಮೂಲಕ ನಮ್ಮ ಸಮಾಜವು ಕೂಡ ಹೆಮ್ಮೆ ಪಡಬೇಕು. ನಿಮ್ಮ ವಿಜಯೇಂದ್ರನ ಬಗ್ಗೆ ಈ ನಾಡು ಕೂಡ ಹೆಮ್ಮೆ ಪಡಬೇಕು. ಆ ರೀತಿ ಉತ್ತಮ ಕೆಲಸವನ್ನು ಮಾಡಿ ಸಮಾಜಕ್ಕೆ ಶಕ್ತಿಯಾಗಿ ಸಮಾಜದ ಒಂದು ಕಣ್ಣಾಗಿ ಸಮಾಜಕ್ಕೆ ಒಂದು ಹೆಗಲು ಕೊಡ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೇನೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಈ ಒಂದು ಅಭೂತಪೂರ್ವದಂತ ಒಂದು ಕಾರ್ಯಕ್ರಮ, ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ, ಸಾಕಷ್ಟು ಸಮಯ ಆಗಿದೆ. ಇನ್ನೂ ಕೂಡ ಬಹಳಷ್ಟು ಹಿರಿಯರು ಮಾತನಾಡಿರುತ್ತಾರೆ, ಜಗದ್ಗುರುಗಳು ಕೂಡ ಮಾತನಾಡಿರುತ್ತಾರೆ. ಆದರೆ ಒಂದು ಅರ್ಥ ಆಗಲಿಲ್ಲ ನನಗಿವತ್ತು. ಪೂಜ್ಯ ದಿಂಗಾಲೇಶ್ವರ ಸ್ವಾಮೀಜಿಗಳು ಮಾತನಾಡ್ತಿದ್ರು, ಅವ್ರ ಎಲ್ಲ ಮಾತುಗಳು ತಾವು ಜೋರ ಚಪ್ಪಳೆ ತಟ್ಟಿದ್ರು. ಜಗದೀಶ್ ಶೆಟ್ಟರು ಮುಂಚೆ ಮಾತನಾಡಿದ್ರು, ಅವ್ರಿಗೂ ಎಲ್ರಿಗೂ ಜೋರಕ್ಕೆ ಚಪ್ಪಳೆ ತಟ್ಟಿದ್ರಿ. ನಾನು ಮಾತಾಡ್ಬೇಕು ನನಗೂ ಕೂಡ ಎಲ್ರಿಗೂ ಚಪ್ಪಳೆ ತಟ್ಟಿದ್ರಿ. ಎಲ್ಲರೂ ಸೇರ್ಕೊಂಡು ನೀವು ಯಾರಿಗೆ ಚಪ್ಪಳೆ ತಟ್ಟಿರಿ, ಯಾವ ಅರ್ಥದ ಚಪ್ಪಳೆ ತಟ್ಟಿರಿ, ನನಗಂತೂ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ವೇದಿಕೆ ಮೇಲಿರ್ತಕ್ಕಂಥ ಜಗದ್ಗುರುಗಳಿಗಿಂತ ಹೆಚ್ಚಾಗಿ, ವೇದಿಕೆ ಮೇಲಿರ್ತಕ್ಕಂಥ ರಾಜಕಾರಣಿಗಳಿಗಿಂತ ಹೆಚ್ಚಾಗಿ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ನೀವೇ ದೊಡ್ಡ ರಾಜಕಾರಣಿಗಳು ಏನು ಅಂತೇಳಿ ಅನುಮಾನ ನಂಗೆ ಬರ್ತಾ ಇದೆ. ಆತ್ಮೇರೆ ಇಷ್ಟು ಮಾತ್ರ ನನ್ನ ಕೊನೆ ಒಂದು ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮಗಳನ್ನು ಹೇಳ್ತೇನೆ. ನನ್ನ ಕೊನೆಯ ಉಸಿರು ಇರುವರೆಗೂ ಸಹ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ಬರೆದ ರೀತಿಯಲ್ಲಿ ಸಮಾಜದಲ್ಲಿ ಇವತ್ತು ರಾಜ್ಯದಲ್ಲಿ ಸಮಾಜದ ಮುಂದೆ ಇವತ್ತು ಎತ್ತರಕ್ಕೆ ಬೆಳೀತಕ್ಕಂಥ ಕೆಲಸ ಮಾಡ್ತೇನೆ ಅಂತ ಹೇಳ್ತಾ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅಂತ ಹೇಳ್ತಾ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತಾ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಪಾದಾರ್ವಿಂದಗಳಲ್ಲಿ ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತೇನೆ. ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.